ಕುಮಾರವ್ಯಾಸ 1400 ಆತ್ಮತೃಪ್ತಿಗಾಗಿ ಕಾವ್ಯ ಬರೆಯುತ್ತೇನೆನ್ನುವ ಕವಿಗಳಿದ್ದಾರೆ. ವಿದ್ವಾಂಸರ ಗೋಷ್ಠಿಯನ್ನು ಮೆಚ್ಚಿಸಿ ಭಲೆ ಎನ್ನಿಸಿಕೊಳ್ಳಲು ಬರೆದವರಿದ್ದಾರೆ. ಜನ ಬದುಕಲೆಂದು ಬರೆದವರಿದ್ದಾರೆ. ಇವುಗಳಲ್ಲಿ ಯಾವುದಾದರೊಂದನ್ನು ನಡೆಸಿದರೂ ಅಷ್ಟಕ್ಕೇ ಬರೆದವನ ಬದುಕು ಸಾರ್ಥಕವಾದೀತು. ಹಾಗಿರುತ್ತಾ ಒಂದು ಕೃತಿ ಈ ಮೂರನ್ನೂ ಒಟ್ಟಾಗಿ ಸಾಧಿಸಿ ಜನ ಅದನ್ನು ತಲೆಯ ಮೇಲೆ ಹೊತ್ತು ಮೆರೆಸಿದರೆ ಅದನ್ನು ಸೃಷ್ಟಿಸಿದವನ ಪುಣ್ಯಕ್ಕೆ ಏನೆನ್ನಬೇಕು? ಕುಮಾರವ್ಯಾಸ ಇಂಥ ಪುಣ್ಯವಂತ. ಅವನ ಕರ್ನಾಟಕ ಭಾರತ ಕಥಾಮಂಜರಿ ಒಂದು ಪ್ರತಿಭಾ ಸೃಷ್ಟಿ. ದೊಡ್ಡ ಪಂಡಿತರು ಮಾತ್ರವಲ್ಲ, ಹಳ್ಳಿಯ ಜನ ಕೂಡ ಈ ಕಾವ್ಯಕ್ಕೆ ಮರುಳಾದದ್ದಿದೆ. ಗಮಕರೂಪದ ಸಂಗೀತವಾಗಿ, ಮನಸೆಳೆಯುವ ರಸಾತ್ಮಕ ಕಾವ್ಯವಾಗಿ, ಅಲೌಕಿಕ ಪುಣ್ಯಶ್ರವಣವಾಗಿ ಎಲ್ಲ ಕಡೆಯಿಂದ ಜನಗಳ ಬಾಳಿಗೆ ಲಗ್ಗೆ ಹಾಕಿದ ಕೃತಿ ಇದು. ಅವರಿವರಿರಲಿ, ನಮ್ಮ ಕಾಲದ ಬಹುದೊಡ್ಡ ಕವಿಯಾದ ಕುವೆಂಪು ಈ ಕೃತಿಯ ಶಕ್ತಿಯನ್ನು ಹೇಳುತ್ತಾ, ಕುಮಾರವ್ಯಾಸನು ಹಾಡಿದ ನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆ ಕುರುಭೂಮಿಯು ತೋರುವುದು ಎಂದು ಕೊಂಡಾಡಿದ್ದಾರೆ. ಕುಮಾರವ್ಯಾಸನ ಹೆಸರು ನರನಪ್ಪ. ಅವನು ಗದುಗಿನ ಸಮೀಪದ ಕೋಳಿವಾಡ ಗ್ರಾಮದ ಶಾನುಭೋಗ ಕುಟುಂಬದವನು. ಗದುಗಿನ ವೀರನಾರಾಯಣ ಸ್ವಾಮಿಯ ಭಕ್ತ. ವ್ಯಾಸಭಾರತವನ್ನು ಅಪೂರ್ವ ರೀತಿಯಲ್ಲಿ ಪುನಃಸೃಷ್ಟಿಸಿದನೆಂದು ಅವನು ಜನಕ್ಕೆ ಕುಮಾರವ್ಯಾಸನೆಂದು ಗೊತ್ತಾಗಿದ್ದಾನೆ. ಅವನ ಭಾರತ ಕುಮಾರವ್ಯಾಸ ಭಾರತವೆಂದು, ಗದುಗಿನ ಭಾರತವೆಂದು ಪ್ರಸಿದ್ಧವಾಗಿದೆ. ಸಮಗ್ರ ಭಾರತವನ್ನು ಅದ್ಭುತವಾಗಿ ಕನ್ನಡದಲ್ಲಿ ಪುನಃಸೃಷ್ಟಿಸಿದ ಕವಿಗಳು ಇಬ್ಬರು, ಒಬ್ಬ ಪಂಪ, ಮತ್ತೊಬ್ಬ ಕುಮಾರವ್ಯಾಸ. ಪ್ರತಿಭೆಯ ನೆಲೆಯಲ್ಲಿ ಯಾರಿಗೆ ಯಾರೂ ಕಡಿಮೆಯಲ್ಲ. ಇಬ್ಬರೂ ಅಸಾಧಾರಣ ಶಕ್ತಿವಂತರೇ. ಆದರೆ ಅವರು ಸೃಷ್ಟಿಸಿದ ಭಾರತದ ಒಟ್ಟು ಸ್ವರೂಪದಲ್ಲಿ ಒಂದು ಪ್ರಧಾನ ವ್ಯತ್ಯಾಸವಿದೆ. ಪಂಪನಿಗೆ ಭಾರತ ಒಂದು ಲೌಕಿಕ ಕಾವ್ಯ. ಮಾನವರ ರಾಗದ್ವೇಷಗಳ, ಸಾಹಸ ಪೌರುಷಗಳ, ಸೋಲು ಗೆಲುವಿನ ಕಥೆ. ಅವನ ಭಾರತ ಪ್ರಪಂಚ ಸಂಪೂರ್ಣವಾಗಿ ಲೌಕಿಕವಾದದ್ದು, ಮಾನುಷವಾದದ್ದು. ಕುಮಾರವ್ಯಾಸ ಕೂಡ ತನ್ನ ಕಾವ್ಯದ ಮಾನುಷತೆಗೆ ಸ್ವಲ್ಪವೂ ಧಕ್ಕೆ ತರದೆ ಅದನ್ನು ನಿರ್ವಹಿಸಿದ್ದಾನೆ. ಆದರೆ ಅವನಿಗೆ ಅದು ಒಂದು ಧಾರ್ಮಿಕ ಕಾವ್ಯವೂ ಹೌದು, ಆದ್ದರಿಂದಲೇ ಅದು ದೈವಲೀಲೆಯ ಆಡುಂಬಲವೂ ಹೌದು. ಮನುಷ್ಯರ ಭಾಗ್ಯ ದುರ್ವಿಧಿಗಳನ್ನು ನಿಯಂತ್ರಿಸುವ ದೈವ ಅವನಿಗೆ ಶ್ರೀಕೃಷ್ಣನ ಪಾತ್ರದಲ್ಲಿ ಸಿಕ್ಕಿದೆ. ಪಂಪನಿಗೆ ಕೃಷ್ಣ ಉಳಿದ ಭಾರತ ವೀರರಿಗಿಂತ ಹೆಚ್ಚು ಕುಶಾಗ್ರ ಬುದ್ಧಿಯ ಒಬ್ಬ ಮುತ್ಸದ್ದಿ ಅಷ್ಟೇ, ಭಗವಂತನಲ್ಲ. ಪಂಪ ಜೈನ ಧರ್ಮದವನಾಗಿರುವುದು ಇದಕ್ಕೆ ಕಾರಣ. ವೈದಿಕ ಧರ್ಮದ ಕುಮಾರವ್ಯಾಸನಿಗಾದರೂ ಕೃಷ್ಣ ಇತರರಂತೆ ಬರೆಯ ಒಬ್ಬ ಮಾನವನಲ್ಲ, ಪ್ರತ್ಯಕ್ಷ ಭಗವಂತ. ಮನುಷ್ಯರೂಪದಲ್ಲಿ ಸುಳಿದಾಡುವ ಸಾಕ್ಷಾತ್ ವಿಷ್ಣು. ಮನುಷ್ಯನಂತೆ ಚರಿಸುತ್ತಲೇ ಯಾವ ಪಾತ್ರದ ಸ್ವಾತಂತ್ರ್ಯಕ್ಕೂ ಧಕ್ಕೆ ತರದೆಯೇ ಅವನು ಎಲ್ಲವನ್ನೂ ನಿಯಂತ್ರಿಸಬಲ್ಲ, ನಡೆಸಬಲ್ಲ. ಇದನ್ನು ಅವನು ಕಥೆಯ ಮೂಲಕ ಪ್ರಕಟಿಸಿರುವುದು ಮಾತ್ರವಲ್ಲ, ನೇರವಾಗಿಯೂ ಹೇಳಿಬಿಡುತ್ತಾನೆ. ಅವನ ದೃಷ್ಟಿಯಲ್ಲಿ ಜೀವ ಜಾಲಕ್ಕೆಲ್ಲ ವರ ರಾಜೀವನಾಭನೇ ಒಡೆಯ. ಇದು ಮುರಾರಿಯ ಲೀಲೆಗೋಸುಗ ಉದಯಿಸಿದ ಜಗ. ಒಂದು ಕಡೆ ಅರ್ಜುನ ಕೃಷ್ಣನಿಗೆ ಹೇಳುತ್ತಾನೆ, ದೇವ ಮಾತ್ರವೇ ನೀವು, ದೇವರ ದೇವರೊಡೆಯರು ಎಂದು. ಧೃತರಾಷ್ಟ್ರ ಕೂಡ ಮಗನಿಗೆ ಬುದ್ಧಿ ಹೇಳುವಾಗ, ಬೇಡ ಮಗನೇ, ಕೃಷ್ಣರಾಯನು ರೂಢಿಸಿದ ಕಟ್ಟಾಳು, ಕೆಲಕೆಲರಾಡುವರು ಸಾಕ್ಷಾತ್ತು ಲಕ್ಷ್ಮೀಕಾಂತ ಹರಿ ಎಂದು ಎಚ್ಚರಿಸುತ್ತಾನೆ. ಹೀಗೆ ಕುಮಾರವ್ಯಾಸನ ದೃಷ್ಟಿಯಲ್ಲಿ ಕೃಷ್ಣ ನಿಸ್ಸಂದೇಹವಾಗಿ ವಿಶ್ವದ ಪ್ರಭು. ತಾನು ಹೇಳ ಹೊರಟಿರುವುದು ಭಾರತವಾದರೂ ಅವನು ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು ಎಂದೇ ಹೇಳುತ್ತಾನೆ. ಅವನ ಕೃಷ್ಣ ಭಕ್ತಿಯಿಂದಾಗಿ ಭಾರತ ಭಾಗವತವಾಗಿ ಹೋಗಿದೆ ಎಂದು ಯಾರಾದರೂ ಆಕ್ಷೇಪಿಸುವುದಾದರೆ ಅದಕ್ಕೂ ಅವನ ಉತ್ತರ ಸಿದ್ಧವಾಗಿಯೇ ಇದೆ. ಇದು ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿದೆ, ಇದು ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿದೆ, ಇಲ್ಲಿ ನೋಡುವುದು ಪದುಮನಾಭನ ಮಹಿಮೆ, ಧರ್ಮ ವಿಚಾರ ಮಂತ್ರವನ್ನು ಎನ್ನುತ್ತಾನೆ. ತುಳಸಿಯ ನೀರು ಸವಿ ಹೌದು ಅಲ್ಲವೋ, ಆದರೆ ಅದು ಪವಿತ್ರ ಜಲ, ಅಷ್ಟು ಸಾಕು ನನಗೆ ಎನ್ನುವುದು ಅವನ ದೃಢ ನಿಲುವು. ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಎನ್ನುವಾಗ ತನ್ನ ಕಾವ್ಯ ಕೂಡ ಭಗವಂತನ ಕೃಪಾಪ್ರಸಾದ ಎಂದೇ ಅವನ ಅರ್ಥ. ಪಂಪ ಕುಮಾರವ್ಯಾಸರ ಈ ದೃಷ್ಟಿ ವ್ಯತ್ಯಾಸ ಅವರ ಕಾವ್ಯದ ಸ್ವರೂಪವನ್ನೂ ನಿರ್ಧರಿಸಿದೆ. ಪಂಪನಿಗೆ ಮಹಾಭಾರತ ಒಂದು ಲೌಕಿಕ ಕಾವ್ಯ ಮಾತ್ರ, ಅವನ ಧಾರ್ಮಿಕ ಕಾವ್ಯವೇನಿದ್ದರೂ ತೀರ್ಥಂಕರನ ದೈವಿಕತೆಯನ್ನು ಸಾರುವ ಆದಿಪುರಾಣ. ಅವನ ಕಾವ್ಯ ವ್ಯಕ್ತಿತ್ವದ ಒಟ್ಟು ಶಕ್ತಿ ಹೀಗೆ ಎರಡೂ ಪಾಲಾಗಿದೆ. ಕುಮಾರವ್ಯಾಸನಿಗೆ ಲೌಕಿಕ ಪಾರಲೌಕಿಕ ಎರಡೂ ಒಂದೇ ಕಾವ್ಯದಲ್ಲಿ ಸಿಕ್ಕಿದೆ. ಆದ್ದರಿಂದಲೇ ಅವನ ಶಕ್ತಿ ಸಮಸ್ತವು ಏಕಮುಖವಾಗಿ ಹರಿದಿದೆ. ಪಂಪ ಭಾರತ ಪಾಂಡಿತ್ಯಪೂರ್ಣವಾದದ್ದು, ಜೊತೆಗೆ ಪಂಪ ಮಾತಿನ ಬಳಕೆಯಲ್ಲಿ ಅಷ್ಟೇ ಸಂಯಮಿ. ಕುಮಾರವ್ಯಾಸ ಭಾರತ ಶಕ್ತಿಯುತವಾಗಿದ್ದು ಸರಳವಾದದ್ದು. ಮಾತಿನ ಬಳಕೆಯಲ್ಲಿ ಕುಮಾರವ್ಯಾಸ ತುಂಬ ಧಾರಾಳಿ. ಪಂಪ ಸಂಗ್ರಹಶೀಲ, ಕುಮಾರವ್ಯಾಸ ವಿಸ್ತರಣಶೀಲ. ಗದುಗಿನ ಭಾರತ ಪಂಪ ಭಾರತದ 4ರಷ್ಟಿದೆ. ಪಂಪ ಭಾರತದಲ್ಲಿ ಬುದ್ಧಿಶಕ್ತಿ ಹೆಚ್ಚು ವಿಜೃಂಭಿಸಿದ್ದರೆ ಗದುಗಿನ ಭಾರತದಲ್ಲಿ ಭಾವಶಕ್ತಿ ರಸಾವೇಶಗಳ ವಿಜೃಂಭಣೆ ಜಾಸ್ತಿ. ಪಂಪ ಕಲಿತವರಿಗೆ ಕಲ್ಪತರು, ಕುಮಾರವ್ಯಾಸ ಕಲಿಯದವರಿಗೂ ಕಾಮಧೇನು. ಪಂಪನ ಕಾವ್ಯದ ಪ್ರಧಾನ ಧಾರೆ ವೀರರಸ,
ಕುಮಾರವ್ಯಾಸ ಭಾರತದ್ದು ಭಕ್ತಿರಸ. ಗದುಗಿನ ಭಾರತ ವ್ಯಾಸಭಾರತದ ತದ್ವತ್ ಅನುವಾದವೇನೂ ಅಲ್ಲ, ವ್ಯಾಸಭಾರತವನ್ನು ಅನುಸರಿಸಿ ಕನ್ನಡದಲ್ಲಿ ಮಾಡಿದ ಪುನಃಸೃಷ್ಟಿ. ಮೂಲ ಭಾರತದ ಅನೇಕ ಭಾಗಗಳನ್ನು ನಾರಾಯಣಪ್ಪ ಸಂಗ್ರಹಿಸಿದ್ದಾನೆ. ದ್ರೌಪದಿಯ ಅಕ್ಷಯವಸ್ತ್ರ ಪ್ರಸಂಗ, ಕೀಚಕ ಪ್ರಸಂಗ, ಕೃಷ್ಣ ಸಂಧಾನ, ಕೃಷ್ಣ ಕರ್ಣರ ಸಂವಾದ ಇವೆಲ್ಲ ಅಂಥ ಸಂಗ್ರಹಕ್ಕೆ ಸಾಕ್ಷಿ. ಸಂಧಾನಕ್ಕೆಂದು ಬಂದ ಕೃಷ್ಣ ತನ್ನ ಉಂಗುಟದಿಂದ ಭೂಮಿಯನ್ನು ಒತ್ತಿದಾಗ ದುರ್ಯೋಧನ ಸಿಂಹಾಸನದ ಮೇಲಿನಿಂದ ಉರುಳಿ ಬಂದು ಅವನ ಚರಣದಲ್ಲಿ ಬೀಳುವ ಘಟನೆ ಮೂಲ ಭಾರತದಲ್ಲಿ ಇಲ್ಲವೇ ಇಲ್ಲ. ನಾರಾಯಣಪ್ಪ ಇದನ್ನು ಭಾಸಕವಿಯ ದೂತವಾಕ್ಯ ನಾಟಕದಿಂದ ತೆಗೆದುಕೊಂಡಂತಿದೆ. ಭಟ್ಟನಾರಾಯಣನ ವೇಣಿ ಸಂಹಾರ ನಾಟಕದಿಂದಲೂ ಕುಮಾರವ್ಯಾಸ ಪ್ರಭಾವಿತನಾಗಿದ್ದಾನೆ. ಸೂರ್ಯ ಕರ್ಣನಿಗೆ ಕಾಣಿಸಿಕೊಂಡು ನಿನ್ನ ತಾಯಿಗೆ ಹುರುಗಣೆಯನ್ನು ಕೊಡಬೇಡ ಎಂದು ಹೇಳುವ ಘಟನೆ ಮೂಲ ಭಾರತದಲ್ಲಿ ಇಲ್ಲ, ಪಂಪನಲ್ಲಿ ಮಾತ್ರ ಇದೆ. ಇದೆಲ್ಲ ನೋಡಿದಾಗ ನಾರಾಯಣಪ್ಪ ತನ್ನ ಕಾಲದವರೆಗೆ ರಚಿತವಾಗಿದ್ದ ಭಾರತ ಕಥೆಗಳನ್ನೆಲ್ಲ ಚೆನ್ನಾಗಿ ಓದಿಕೊಂಡಿದ್ದ. ಆ ಎಲ್ಲ ಪಾಂಡಿತ್ಯ, ಸ್ವಂತ ಪ್ರತಿಭೆ ಮತ್ತು ತನ್ನ ಆರಾಧ್ಯ ದೈವವಾದ ಕೃಷ್ಣನ ಕಥೆ ಕೊಟ್ಟ ಭಾವಸ್ಫೂರ್ತಿ ಎಲ್ಲವೂ ಹುರಿಗೂಡಿ ಗದುಗಿನ ಭಾರತ ಎತ್ತರದ ನೆಲೆಗೇರಿದೆ. ಇದು ಸ್ವತಃ ಕವಿಗೂ ಗೊತ್ತಿದೆ, ಇಲ್ಲವಾದರೆ ಕಾವ್ಯಕ್ಕೆ ಗುರುವಿನಲ್ಲೂ ರಚಿಸಿದ ಕುಮಾರವ್ಯಾಸ ಭಾರತವ ಎಂದು ಹೇಳುವ ಕೆಚ್ಚು ಅವನಿಗೆ ಇರುತ್ತಿರಲಿಲ್ಲ. ಕುಮಾರವ್ಯಾಸನ ಭಾಷಾ ಸಾಮರ್ಥ್ಯ ಅನನ್ಯವಾದದ್ದು. ಮಾತಿನ ಮೇಲೆ ಅವನಿಗಿರುವ ಪ್ರಭುತ್ವ ಕವಿಗಳನ್ನೇ ದಂಗುಬಡಿಸುವಂಥದ್ದು. ಅವನು ಬಾಯಿ ತೆರೆದರೆ ಸಾಕು, ರೂಪಕಗಳು ತಾನೇ ತಾನಾಗಿ ಹರಿದು ಬರುತ್ತವೆ. ಆ ರೂಪಕಗಳೋ ಅವನ ಪ್ರತಿಭಾಜ್ವಾಲೆಯಿಂದ ಹೊಮ್ಮಿದ ಕಿಡಿಗಳಂತಿವೆ. ದುಶ್ಯಾಸನ ರಾಜಸಭೆಯಲ್ಲಿ ದ್ರೌಪದಿಯ ಕೇಶವನ್ನು ಹಿಡಿದೆಳೆದಾಗ ಸಿಡಿದೆದ್ದ ವಿದುರ, ಸಿಡಿಲ ಪೊಟ್ಟಣ ಕಟ್ಟಿ ಶಾಖವ ಕೊಡುವರೇ, ಕಾಳಕೂಟದ ತೆರೆಗಳಲ್ಲಿ ಜಲಕೇಳಿಯೇ, ಹೆಡತಲೆಯ ತುರಿಸುವರೆ ಹಾವಿನ, ಹರನೇತ್ರ ವಹ್ನಿಯೋಳ್ ಅಡಬಳವ ಸುಡ ಬಗೆವರೆ ಎಂದು ಛೇಡಿಸುತ್ತಾನೆ. ಹಾಗೆಯೇ ಉರಿಯ ರಾಜ್ಯವ ಸೂರೆಗೊಳಲೆಂದು ಅರಗು ಹರಿದವಲಾಯಿತು, ಕಡ್ಡಿ ತಡೆಯುವುದೇ ಕಡಲ, ಕುರುಬರೂರಲ್ಲಿ ಗಾಜು ಮಾಣಿಕ. ಈ ರೂಪಕಗಳು ಬರಿಯ ಬುದ್ಧಿಯ ಸೃಷ್ಟಿಯಲ್ಲ, ಅತ್ಯುನ್ನತ ಪ್ರತಿಭೆಗೆ ಮಾತ್ರ ಸಾಧ್ಯವಾಗುವ ಸಹಜ ಸ್ಫುರಣಗಳು. ಕರಿಯ ಕಾಯದ ಬಿಳಿಯ ಕೋರೆದಾಡೆಗಳ ರಾಕ್ಷಸ ಘಟೋತ್ಕಚ ಯುದ್ಧಭೂಮಿಗೆ ಬಂದರೆ ಕಾರಿರುಳ ಪಟ್ಟಣಕ್ಕೆ ಚಂದ್ರನ ತೋರಣವ ಬಿಗಿದಂತೆ ಕಾಣುತ್ತಿದ್ದನಂತೆ. ಕೃಷ್ಣ ತನ್ನ ಸಹಾಯ ಕೇಳಲು ಬಂದ ದುರ್ಯೋಧನನಿಗೆ ಅವರಿವರ ಮಾತು ಕೇಳಿ ಯುದ್ಧಕ್ಕೆ ಇಳಿಯಬೇಡ ಎಂದು ಬುದ್ಧಿ ಹೇಳುತ್ತಾ, ತಗರೆರಡ ಖತಿಗೊಳಿಸಿ ಬಲು ಗಾಳಗವ ನೋಡುವರಂತೆ ಸುಮ್ಮನೆ ತೆಗೆದು ಕಲಿ ಮಾಡಿಬಿಡುವರು ಕುಲ್ಲರಾದವರು ಎನ್ನುತ್ತಾನೆ. ಎಂಥ ಮಾರ್ಮಿಕ ಉಪಮೆ! ಶರಸಯ್ಯೆಯ ಮೇಲೆ ಮಲಗಿದ್ದ ಭೀಷ್ಮ ಸಾಯುವ ಹೊತ್ತು ಆಗ ಪಶ್ಚಿಮ ಬೆಟ್ಟದ ತುದಿಯಲ್ಲಿದ್ದ ಸೂರ್ಯನನ್ನು ವರ್ಣಿಸುತ್ತ ಕವಿ, ವಿಪುಲ ಶೈಲ ಸ್ತಂಭ ದೀಪಿಕೆಯಂತೆ ರವಿ ಮೆರೆದ ಎನ್ನುತ್ತಾನೆ. ಮೃತ್ಯುಶಯ್ಯೆಯಲ್ಲಿರುವವರ ಬದಿಯಲ್ಲಿ ಹಚ್ಚಿಟ್ಟ ಜ್ಯೋತಿಯಂತೆ ಪಶ್ಚಿಮಾಚಲದ ತುದಿಯಲ್ಲಿದ್ದ ಸೂರ್ಯ ಇದ್ದನಂತೆ. ಭೀಷ್ಮನ ಮಹೋನ್ನತ ವ್ಯಕ್ತಿತ್ವವನ್ನು ಇದಕ್ಕಿಂತ ಪರಿಣಾಮಕಾರಿಯಾಗಿ ಧ್ವನಿಸುವುದು ಸಾಧ್ಯವೇ? ರೂಪಕಗಳನ್ನು ಹೀಗೆ ಪುಂಖಾನುಪುಂಖವಾಗಿ ಸೃಷ್ಟಿಸಬಲ್ಲ ಈ ಕವಿಯನ್ನು ವಿಮರ್ಶಕರು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆದದ್ದರಲ್ಲಿ ಆಶ್ಚರ್ಯ ಏನಿದೆ? ಕುಮಾರವ್ಯಾಸನ ಭಾಷಾ ವೈಶಿಷ್ಟ್ಯವೆಂದರೆ ಸನ್ನಿವೇಶಕ್ಕೆ ತಕ್ಕಂತೆ ಬರೆಯಲು ಅವನು ಗ್ರಾಮ್ಯ ಪದಗಳನ್ನು ಎಗ್ಗಿಲ್ಲದೆ ಬಳಸುತ್ತಾನೆ, ವ್ಯಾಕರಣ ನಿಯಮಗಳನ್ನು ಅರ್ಥಪೂರ್ಣವಾಗಿ ಮೀರುತ್ತಾನೆ. ಕಡೆಗೆ ಬಿಲ್ಲಿನೋಳ್ಳು ಒದೆಸಿಕೊಂಡವ ಪ್ರಾರ್ಥನೆ ಎಂಬಲಿಯ ವದೆಸಿಕೋ ಎಂಬ ಪ್ರಯೋಗ ನೋಡಿ. ಅವನು ಹಿಡಿಂಬನೊಡನೆ ಹೋರಾಡುವಾಗ ಹಿಡಿಂಬ ಕೂಗಿದರೆ ಭೀಮ, ಏಯ್ ವರಲಬೇಡವೋ ಕುನ್ನಿ ಎನ್ನುತ್ತಾನೆ. ಕೀಚಕ ತನಗೆ ಮಾಡಿದ ಅವಮಾನಗಳನ್ನೆಲ್ಲ ಬಾಯಿಮುಚ್ಚಿ ಸಹಿಸಿಕೊಂಡ ಗಂಡಂದರನ್ನು ದ್ರೌಪದಿ, ಭಂಡರೋ ನೀವು ಷಂಡರೋ ಎಂದು ಮುದಲಿಸುತ್ತಾಳೆ. ಬಕಾಸುರನಿಗೆಂದು ಕೊಟ್ಟ ಅನ್ನದ ಬಂಡಿಯನ್ನು ಭೀಮ ತಾನೇ ಖಾಲಿ ಮಾಡಿದ್ದನ್ನು ಹೇಳುತ್ತಾ ಕವಿ, ಹೊಡೆದನೈ 12 ಖಂಡುಗದ ಅಕ್ಕಿಯೋಗರವ ಎನ್ನುತ್ತಾನೆ. ಅಶ್ವತ್ಥಾಮ ಸಾತ್ವಿಕೆಯನ್ನು ಯುದ್ಧದಲ್ಲಿ ತರಬಿಕೊಂಡು ಹೋಗುತ್ತಾ, ಯಾದವರ ಬಡಕರುವೇ ನೀ ಬಾ ಎಂದನಂತೆ. ದುರ್ಯೋಧನನ ಕೊಳಕು ನಡೆ ನುಡಿಗಳಿಂದ ನೊಂದ ಧೃತರಾಷ್ಟ್ರ ಗಾಂಧಾರಿಯನ್ನು ಸಭೆಗೆ ಕರೆಕಳಿಸುವಾಗ, ಅವಳ ಬರಹೇಳಿತ್ತ ಮಗನಾಟವನ್ನು ನೋಡಲಿ ಎನ್ನುತ್ತಾನೆ. ಮರಗಿರನ ಮೃಗ ಗಿಗನ ಪಾಡೇನು, ಮನುಜ ಗಿನುಜರು ಗಣ್ಯರೇ, ಮೀಸೆ ಏಕಿದು ಸುಡಲಿ ಎಂಬಂಥ ಗ್ರಾಮ್ಯ ರೂಪಗಳನ್ನು ಬಳಸಿ ರಸೌಚಿತ್ಯ ಸಾಧಿಸಬಲ್ಲ ಕವಿ ನಾರಾಯಣಪ್ಪನೊಬ್ಬನೇ. ರಸವತ್ತಾದ ಸನ್ನಿವೇಶ ನಿರ್ಮಾಣಗಳಲ್ಲೂ ಕುಮಾರವ್ಯಾಸ ಎತ್ತಿದ ಕೈ. ಕಾಡಿನಲ್ಲಿ ಪಾಂಡು ಮಾದ್ರಿ ಮೈಮರೆತು ಕೂಡುವ ಪ್ರಸಂಗ, ಊರ್ವಶಿ ಅರ್ಜುನನನ್ನು ಒಲಿದು ಬರುವ ಸನ್ನಿವೇಶ ಮತ್ತು ಕೀಚಕ ಕಾಮಧೀನನಾಗಿ ದ್ರೌಪದಿಯ ಬಗ್ಗೆ ತನ್ನ ಮೋಹವನ್ನು ತೋಡಿಕೊಳ್ಳುವ ಸಂದರ್ಭಗಳು ಶೃಂಗಾರ ರಸದ ಉತ್ಕಟ ಅಭಿವ್ಯಕ್ತಿಯನ್ನು ಸಾಧಿಸಿವೆ. ಹಾಸ್ಯರಸದ ನಿರ್ವಹಣೆಯಲ್ಲೂ ನಾರಾಯಣಪ್ಪ ಅದ್ವಿತೀಯ. ಉತ್ತರ ಕುಮಾರ ಹರಿಯದ ಹೆಣ್ಣುಗಳ ಮುಂದೆ ತನ್ನ ಶೌರ್ಯದ ಬಡಾಯಿ ಕೊಚ್ಚಿಕೊಳ್ಳುವಾಗ, ಕೌರವ ಸೇನೆಯನ್ನು ಕಂಡ ಕೂಡಲೇ ನಡುಗಿ ಕಂಗಾಲಾಗಿ ಯುದ್ಧ ಬೇಡ ದಮ್ಮಯ್ಯ ಎಂದು ಅರ್ಜುನನಿಗೆ ದಮ್ಮಯ್ಯ ಗುಡ್ಡೆ ಹಾಕಿ ಅಂಗಲಾಚುವಾಗ ಹಾಸ್ಯರಸದ ಪ್ರವಾಹವೇ ಹರಿಯುತ್ತದೆ. ಕುಮಾರವ್ಯಾಸನ ಉತ್ತರ ಅಪೂರ್ವ ಎಂದು ಬೇಂದ್ರೆ ಆ ಪಾತ್ರ ಸೃಷ್ಟಿಯನ್ನು ಹೊಗಳಿ ತಲೆದೂಗಿದ್ದಾರೆ. ಇಷ್ಟಾದರೂ ನಾರಾಯಣಪ್ಪ ವೀರರಸದ ನಿರ್ವಹಣೆಯಲ್ಲಿ ಸಾಧಿಸುವ ಎತ್ತರ ಅನನ್ಯವಾದದ್ದು. ಅವನ ಮನೋಧರ್ಮಕ್ಕೆ ವೀರರಸ ಸಹಜವಾದದ್ದು.
ಸುಪ್ರತೀಕ ಗಜದೊಡನೆ ಭೀಮ ಹೋರಾಡುವ ಒಂದು ಪುಟ್ಟ ಸನ್ನಿವೇಶವನ್ನು ಕೂಡ ಅವನು ಮೈ ನವರೇಳುವಂತೆ ಚಿತ್ರಿಸುತ್ತಾನೆ. ಸುಪ್ರತೀಕ ಎನ್ನುವುದು ಕೌರವ ಪಕ್ಷದ ಮಹಾವೀರರಲ್ಲಿ ಒಬ್ಬನಾದ ಭಗದತ್ತ ಏರಿ ಬರುತ್ತಿದ್ದ ಒಂದು ಭಾರೀ ಆನೆ. ಅದು ಅಷ್ಟದಿಗ್ಗಜಗಳಲ್ಲಿ ಒಂದು ಎಂದು ಕವಿಯ ವರ್ಣನೆ. ಅದನ್ನು ಏರಿ ಭಗದತ್ತ ಪಾಂಡವ ಸೇನೆಯ ಮೇಲೆ ಯುದ್ಧಕ್ಕೆ ನುಗ್ಗಿದ. ಆನೆಯನ್ನೇರಿದ ವೀರ ಇರಲಿ, ಆನೆಯನ್ನು ಎದುರಿಸುವುದೇ ಪಾಂಡವ ಸೇನೆಗೆ ಸಾಧ್ಯವಾಗದೆ ಹೋಯಿತು. ಅದರ ಮಹಾಕೃತಿಯನ್ನು ನೋಡಿದರೆ ಯಾರ ಎದೆಯೂ ನಡುಗಿ ಹೋಗಬೇಕು. ಆಕಾಶಕ್ಕೆ ಕೈ ಕಾಲು ಮೂಡಿ ಆನೆಯಾಗಿ ಬಂದರೆ ಹೇಗೋ ಆಗಿತ್ತಂತೆ. ಅದು ಮದಿಸಿ ನುಗ್ಗಿ ಬಂದ ಕೂಡಲೇ ಪಾಂಡವ ಸೈನ್ಯ ಚದುರಿ ಓಡತೊಡಗಿತು. ಅದು ಎಡಗಾಲನ್ನು ನೆಲಕ್ಕೆ ಮೆಟ್ಟಿದರೆ ಭೂಮಿಯ ಬಲಭಾಗ ಮೇಲೆ ಏರುತ್ತಿತ್ತು, ಬಲಗಾಲನ್ನು ನೆಲಕ್ಕೆ ಮೆಟ್ಟಿದರೆ ಎಡಭಾಗ ಮೇಲೆ ಏಳುತ್ತಿತ್ತು. ಎಂಟು ದಿಗ್ಗಜಗಳು ಒಂದಾಗಿ ಒಂದೇ ಆನೆಯಾಗಿ ಎದ್ದು ಬಂದಿತು ಎನ್ನುವಂತಿತ್ತು ಆ ಆನೆ. ಅದು ತನ್ನ ಸೊಂಡಿಲಿನ ಒಂದೇ ಹೊಡೆತದಿಂದ ಶತ್ರು ಸೈನ್ಯದ ಆನೆ ಸಾಲನ್ನೇ ಝಾಡಿಸಿಬಿಟ್ಟಿತು. ತನ್ನ ಹಿಂಗಾಲಿನ ಒಂದು ಒದೆತದಿಂದ ಕುದುರೆಗಳ ಸಮೂಹವನ್ನೇ ಅಣೆದು ಹಾಕಿತು. ಇದೇನು ಗಜಾಸುರನೋ ಅಥವಾ ಮಹಿಷಾಸುರನೇ ಎದ್ದು ಬಂದನೋ? ಇದರ ಜೊತೆ ಉಳಿದವರು ಕಾದುವುದಿರಲಿ, ಭೀಮಾರ್ಜುನರು ತಾನೇ ಇದನ್ನು ಎದುರಿಸಬಲ್ಲರೆ ಎಂದು ಪಾಂಡವ ಸೈನ್ಯ ಕಂಗಾಲಾಯಿತು. ಒಮ್ಮೆ ಒಂದು ದಳ ಧೈರ್ಯ ಮಾಡಿ ಅದರ ಮೇಲೆ ಏರಿ ಹೋದರೆ ಸಮುದ್ರದ ಮೇಲೆ ಹಾಯುವ ಹಡಗು ಗಿರಿಗಳನ್ನು ಎಡವಿ ನುಗ್ಗಾಗುವಂತೆ ಅದು ಜಜ್ಜಿ ಹೋಯಿತಂತೆ. ಆನೆಯ ಅಬ್ಬರ ನೋಡಿ ಸ್ವತಃ ಭೀಮನೇ ಗದೆ ಸಹಿತ ಅದನ್ನು ಎದುರಿಸಲು ಹೋದ. ಸುಪ್ರತೀಕಕ್ಕೂ ಭೀಮನಿಗೂ ಭಾರೀ ಹೋರಾಟವೇ ಆರಂಭವಾಯಿತು. ಭೀಮನಿಗೂ ಸೊಪ್ಪು ಹಾಕದ ಮದಗಜ ಅದು. ಭೀಮ ಅದರ ಸುತ್ತ ಓಡಾಡುತ್ತಾ ಕಾದಾಡತೊಡಗಿದ. ಭೀಮನ ನೆಳಲು ಕಂಡರೆ ಸಾಕು, ಅದು ಆ ನೆಳಲನ್ನೇ ಭೀಮ ಎಂದು ತಿಳಿದು ಅದರ ಮೇಲೆ ಸೊಂಡಿಲನ್ನು ಬೀಸುತ್ತಿತ್ತು. ಮುಖ ತಿರುಗಿಸಿ ಭೀಮನ ದನಿಯನ್ನು ಆಲಿಸುತ್ತಿತ್ತು. ಮುಖಕ್ಕೆ ಮುತ್ತಿದ ಅಳಿಗಳನ್ನು ಓಡಿಸಲು ಕಿವಿಯನ್ನು ಬಡಿಯದೆ ನೆಲದ ಕಡೆ ಕಿವಿಯನ್ನು ಜೋಲು ಬಿಟ್ಟು ಭೀಮನ ಹೆಜ್ಜೆಯ ಸದ್ದನ್ನು ಹಿಡಿಯುತ್ತಿತ್ತು. ನೆಳಲು ಕಂಡವ್ವಳಿಸುವುದು, ಸುಂಡಿಲನ್ನು ತೂಗಾಡುವುದು, ಹೋರಿದು ಬಳಲುವುದು, ಮೊಗ ನೆಗಹಿ ಭೀಮನ ದನಿಯನಾಲಿಪುದು, ಅಳಿಯ ಮುತ್ತಿಗೆಗಳನ್ನು ಬೀಸದೆ ನೆಲಕ್ಕೆ ಕಿವಿಯನ್ನು ಜೋಲು ಬಿಡುವುದು, ಬಲು ಕಣಿಯ ಹಿಡಿ ಹಿಂಗೆ ಲಾಗಿಸುತ್ತಿದ್ದುದಾದಂತಿ ಎಂದು ವರ್ಣಿಸುತ್ತಾನೆ ಕುಮಾರವ್ಯಾಸ. ಸುಪ್ರತೀಕ ಭೀಮರ ಹೋರಾಟ ಹೀಗೆ ಭಯಂಕರವಾಗಿ ಸಾಗಿದ್ದಾಗ ಕೃಷ್ಣಾರ್ಜುನರ ರಥ ಆ ಕಡೆ ಬರುತ್ತದೆ. ಬಳಲಿ ಸೋಲುತ್ತಿದ್ದ ಭೀಮನನ್ನು ಆನೆಯಿಂದ ಪಾರು ಮಾಡಲು ಅರ್ಜುನ ಸುಪ್ರತೀಕದ ಮೇಲೆ ಬಾಣಗಳ ಮಳೆಗರೆದು ಅದನ್ನು ನೆಲಕ್ಕೆ ಕೆಡವುತ್ತಾನೆ. ಅದರ ಜೊತೆ ಭಗದತ್ತನು ಯುದ್ಧದಲ್ಲಿ ಕೆಳಗುರುಳುತ್ತಾನೆ. ಹೀಗೆ ಕೃಷ್ಣ ಭಕ್ತಿಯ ಭಾವಬಲ, ಅಸಾಧಾರಣ ಭಾಷಾಕೌಶಲ, ಅಪೂರ್ವ ಪಾತ್ರ ಪ್ರಸಂಗ ಸೃಷ್ಟಿ, ಅದ್ಭುತ ರಸ ನಿರ್ವಹಣಾ ಶಕ್ತಿಗಳಿಂದ ಕುಮಾರವ್ಯಾಸ ಭರತ ಕನ್ನಡದ ಗೌರಿಶಂಕರವಾಗಿದೆ.